ನನ್ನ ಪ್ರಕಾರ ನನ್ನ ವೈಯಕ್ತಿಕ ವಿಚಾರ ಪ್ರಕಾರ ಅಖಿಲ ಭಾರತ ವೀರಶೈವ ಮಹಾಸಭಾದ ಏನೂ ವೀರಶೈವ ಲಿಂಗಾಯತರಿಗೆ ಯಾವುದೇ ರೀತಿಯ ಕಾಂಟ್ರಿಬ್ಯೂಷನ್ ಇಲ್ಲ ಅದು ಒಂದು ಕಾಂಗ್ರೆಸ್ಸಿನ ಒಂದು ಕಂಪ್ನಿ ಅಲ್ಲಿರೋರು ಭೀಮಣ್ಣ ಕಂಡ್ರೆ ಶಾಮನೂರು ಅವರಿಬ್ಬರು ಈಗ ನಡ್ಬರ್ಗೆ ಬಂದಿದ್ದು ಯಡಿಯೂರಪ್ಪ ಸೇರಾರಟ್ಟೆ ಯಡಿಯೂರಪ್ಪನೂ ಮೊದಲು ಅವ್ರು ತೊಗೊಂಡಿದ್ದಿಲ್ಲ ಮುಖ್ಯಮಂತ್ರಿ ಆದ ಮ್ಯಾಗ ಪಾಪ ಅವ್ರ ಮಗಳನ್ನೇನೋ ಮಹಿಳಾ ವೀರಸೈವ ಅಧ್ಯಕ್ಷ ಮಾಡಿ ಒಳಗೆ ಹಾಕ್ಕೊಂಡು ಮೂರು ಕಂಪ್ನಿಯವರು ಮೂರು ಲಿಂಗಾಯತರ ಲೀಡರ್ ಅಂತೇಳಿ ಮಾಡಿದ್ದು ಅದು ಅವರೇನು ಲಿಂಗಾಯತರ ಉದ್ದಾರ ಮಾಡ್ಲಿಕ್ಕೆ ಮಾಡಿದ್ದು ಆ ಇಲ್ಲ ಅಲ್ಲಿ ನೀವು ಹೋಗಿ ನೋಡ್ರಿ ಅಲ್ಲಿ ಯಾಕೆಲ್ಲಿ ಭಾರತ ವೀರ ಸೇವ ಮಹಾಸಭಾತೈತಿ ಅದು ಬಯಲಾದಾಗ ಅಮೆಂಡ್ಮೆಂಟು ಆಗಿಲ್ಲ ಈಗ ಲಿಂಗಾಯತರ ಅನಿವಾರ್ಯ ಐತತ್ತು ಲಿಂಗಾಯತರು ಲಿಂಗಾಯತದ್ದು ಬಡದಾಡಕತ್ತ ಎಲ್ಲಿವರೆಗೆ ಮೀಸಲಾತಿ ನಮಗೆ ಉಪಜಾತಿ ಆಧಾರದ ಮೇಲೆ ಸಿಗ್ತದ್ದು ನಾವು ಮೀಸಲಾತಿ ಅದನ್ನಕ್ಕೆ ನಾವು ಕೇಳೋರು ನಾಳೆ ನಾವು ಒಂದೇಳೆ ಹಿಂದೂ ಪಂಚಮಸಾಲಿ ಅದು ಬರ್ಸಿದ್ರೆ ನಮ್ಗೆ ಸಿಗ್ತದೆ ಅಂದ್ರೆ ನಾವು ನಮ್ಮ ಸಮಾಜಕ್ಕೂ ಕರೆ ಕೊಡ್ತೀವಿ ಮ್ಯಾಗ ಹಿಂದೂ ಪಂಚಮಸಾಲಿ ಬರೀರಿ ಹಿಂದೂ ಕೂಡಕ್ಲಿಗಾರು ಬರ್ರಿ ಹಿಂದೂ ರೆಡ್ಡಿ ಬರ್ರಿ ಎಲ್ಲರೂ ಹಿಂದೂ ಗಾಣಿಗೆ ಬರೀತಾರೆ ಈಗ ಅವ್ರು ಟೂ ಎಸ್ ಸಿಕ್ಕಿದೆ ಅಲ್ಲೇ ಲಿಂಗಾಯತರತ್ರ ಬರ್ತಾರೆ ಅಂದ್ರೆ ಯಾರು ಅವರು ಯಾರು ಎಲ್ಲ ಸಮುದಾಯದವ್ರು ಇವತ್ತು ಹಿಂದೂ ಅಥವಾ ಹೆಚ್ಚು ಮುಂದೆ ತಮ್ಮ ಉಪಜಾತಿ ಬರ್ರಿ ಹೀಗಾಗಿ ಒಳಗೆ ಸಹಜವಾಗಿಯೇ ಲಿಂಗಾಯತರು ಆರನೇ ನಂಬರ್ಗೆ ಹೋಗ್ಯಾರ ಕಾರಣ ಏನಂದ್ರೆ ಉಪಜಾತಿಗಳನ್ನು ಮೆನ್ಷನ್ ಮಾಡಿದ್ದೀನಿ ಅದಕ್ಕೆ ವೀರಸೈ ಮಹಾಸಭಾದವ್ರು ಮೊದಲು ಸ್ಪಷ್ಟಪಡಿಸ್ಬೇಕು ಕರ್ನಾಟಕದಲ್ಲಿ ಭೀಮಣ್ಣ ಕಣ್ರ ಅಂದರೆ ಪ್ರ ಈಶ್ವರ ಕಣ್ರೆ ಶಾಮ್ನೂರು ಪ್ರಭಾವಿ ಲಿಂಗಾಯತ ಕಾಂಗ್ರೆಸ್ ಕಾಂಗ್ರೆಸ್ನಾಗದ ಮೊದಲ ನಮ್ಮ ಲಿಂಗಾಯತರಿಗೆ ಇಲ್ಲಿ ಮೀಸಲಾತಿ ಕೊಡ್ರಿ ನಾವೇನು ಮಾಡಿವಲ್ಲ ಬೊಮ್ಮಾಯಿಯವರ ಕಾಲದಾಗ ಏನು ಟು ಡಿ ಮಾಡ್ಯವಲ್ಲ ಆ ಮೀಸಲಾತಿಯನ್ನು ಕೊಡ್ರಿ ಕೇಂದ್ರದ ಮೇಲೆ ಏನು ಒ ಬಿ ಸಿ ಒಳಗೆ ಸೇ ಹಂಗೆ ಒಕ್ಕಲಿಗಾರನ್ನ ದೇವೇಗೌಡರು ಸೇರ್ಸೋದಲ್ಲ ಹಂಗೆ ಕೇಂದ್ರದಲ್ಲಿ ಲಿಂಗಾಯತನ ಸೇರಿಸೋದು ನಾವು ಮಾಡ್ತೀವಿ näeme selle teed .